ಧರ್ಮ ಬಂಧುಗಳೇ, ಈ ವರ್ಷ ಭಗವಾನ್ ಮಹಾವೀರ ಸ್ವಾಮಿಯ ಜನ್ಮ ಜಯಂತಿ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಿಸಲು ಕಾಯ್ತಾ ಇದ್ದೀರಿ. ಇದೇ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಮಹಾವೀರ ಸ್ವಾಮಿಯ ಜನ್ಮ ಜಯಂತಿ ಕಾರ್ಯಕ್ರಮದ ಜೊತೆಗೆ ಈ ವರ್ಷ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಭಗವಾನ್ ಮಹಾವೀರ ಸ್ವಾಮಿಯವರು ನಿರ್ವಾಣವನ್ನು ಹೊಂದಿ 2550 ವರ್ಷಗಳು ಪೂರ್ಣವಾದಂಥ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಸಂದರ್ಭ. ಈ ಕಡೆಗೆ ಜನ್ಮ ಜಯಂತಿ ಹಾಗೆ ಅವರ ನಿರ್ವಾಣ ವರ್ಷಾಚರಣೆ ಎರಡೂ ಕಾರ್ಯಕ್ರಮಗಳು ಸಮಾಜಕ್ಕೆ ತುಂಬ ಶ್ರದ್ಧೆ, ಭಕ್ತಿ, ಉತ್ಸಾಹವನ್ನು ಹೆಚ್ಚಿಸ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ಮಹಾ ಕಾರ್ಯಕ್ರಮವಾಗಿದೆ. ಭಗವಾನ್ ಮಹಾವೀರ ಸ್ವಾಮಿಯವರ ಕೊಡುಗೆ ಅಹಿಂಸೆ, ಪರೋಪಕಾರ, ಅಗ್ನಿಗ್ರಹ ಮತ್ತು ಪರೋಪಕಾರ ಮಾಡ್ತಕ್ಕಂಥ ಪರಸ್ಪರ ಉಪಗ್ರಹ ಜೀವನ ಇಂಥ ಸೂತ್ರಗಳು ನಮ್ಮ ದೇಶಕ್ಕೆ ತುಂಬ ಚರಿತಾರ್ಥವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ತಾವೆಲ್ಲರೂ ಕೂಡ ಭಗವಾನ್ ಮಹಾವೀರ ಸ್ವಾಮಿಯವರ ಕಾರ್ಯಕ್ರಮವನ್ನು ತ್ಯಾಗದ ಮೂಲಕ ಪರಸ್ಪರ ಧರ್ಮವನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಬೈ ಒನ್ ಗೆಟ್ ಒನ್ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಆಗಬೇಕು. ಜೈನ ಧರ್ಮಿಯವರು ಪರೋಪಕಾರ ಮತ್ತು ದಾನ ಸೇವೆಯಲ್ಲಿ ಜಗತ್ತು ಪ್ರಸಿದ್ಧರಾಗಿದ್ದಾರೆ. ಈ ಒಂದು ಶುಭ ಸಂದರ್ಭವನ್ನು ತಮ್ಮದಾಗಿಸಿಕೊಂಡು ತಾವೆಲ್ಲರೂ ಕೂಡ ತಮ್ಮ ತಮ್ಮ ವ್ಯಾಪಾರ, ಉದ್ಯೋಗ, ಪ್ರತಿಷ್ಠಾನಗಳಲ್ಲಿ ಶುಭಕಾಮನೆಯನ್ನು ಸೂಚಿಸಿಕೊಂಡು ಭಗವಾನ್ ಮಹಾವೀರ ಸ್ವಾಮಿ ಜಯಂತಿ ಶುಭಕಾಮನೆಗಳು ಮತ್ತು ನಮ್ಮ ವ್ಯಾಪಾರದಲ್ಲಿ ಇಂತಹ ತಾರೀಕಿನಿಂದ ಇಂತಹ ತಾರೀಕಿನವರೆಗೆ ನಿಮ್ಮ ನಿಮ್ಮ ಶಕ್ತಿಯಾನುಸಾರ 1 ದಿವಸ, 5 ದಿವಸ, 1 ವಾರ ಈ ರೀತಿಯಲ್ಲಿ ರಿಯಾಯಿತಿಯನ್ನು ಘೋಷಣೆ ಮಾಡಿಕೊಂಡು ಮಹಾವೀರ ಜಯಂತಿಯನ್ನು ಪರಸ್ಪರರು ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಆಚರಿಸಿಕೊಂಡು ಸಮಾಜಕ್ಕೆ ಪೂರಕವಾಗಿರತಕ್ಕಂಥ ಬದುಕನ್ನು ಕೊಡ್ತಕ್ಕಂಥ ವಿಚಾರವನ್ನು ಆಚರಣೆ ಮೂಲಕವಾಗಿ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸಮಾಜವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅಪೇಕ್ಷಿಸುತ್ತಾ ಭಗವಾನ್ ಮಹಾವೀರ ಸ್ವಾಮಿಯ ಜಯಂತಿ ಪ್ರಯುಕ್ತ ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಲೋಕವೆಲ್ಲವೂ ಕೂಡ ಶಾಂತಿಯನ್ನು ಅನುಸರಿಸಲಿ ಅಂತೇಳಿ ಭಗವಾನ್ ಮಹಾವೀರ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ.